ಸ್ವಾಮಿ ಕೊರಗಜ್ಜ, ಓಂ ನಮೋ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು, ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ. ಹಾಗೆಯೇ ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗಲಿ, ನಿಮಗೆ ಬೇಕಾದಂತಹ ಸುಖಕರವಾದ ಜೀವನ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ. ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಇರ್ಬೋದು, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರಬಹುದು, ಇಂಥ ಸಮಯದಲ್ಲಿ ಆ ವ್ಯಕ್ತಿಯ ಮನಸ್ಥಿತಿಯನ್ನು ಅರಿಯುವುದು ತುಂಬ ಮುಖ್ಯ ಆಗುತ್ತೆ. ಕೆಲವೊಂದ್ಸಲ ಕ್ಲಾರಿಟಿ ಬೇಕಾಗುತ್ತೆ ನಮಗೂ. ಒಬ್ಬರ ಜೊತೆ ನಾವು ರಿಲೇಷನ್ಶಿಪ್ಪಲ್ಲಿ ಇದ್ದೇವೆ ಅಂದ ತಕ್ಷಣ ಅವರು ಮಾಡುವುದು ಎಲ್ಲವೂ ಸರಿ ಅಂತ ಅಲ್ಲ. ಕೆಲವೊಂದ್ಸಲ ಅವರ ಮಾತುಕತೆ ನಡೆ ನಮಗೆ ನೋವನ್ನು ತರಿಸಬಹುದು. ಆ ರಿಲೇಷನ್ಶಿಪ್ಪಲ್ಲಿ ನಮಗೆ ಕ್ಲಾರಿಟಿ ಇಲ್ಲದೇ ಇರಬಹುದು. ನಿಜವಾಗಿಯೂ ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಾರ, ನಿಜವಾಗಿಯೂ ಅವರಿಗೆ ನಮ್ಮ ಮೇಲೆ ಏನಾದರೂ ಭಾವನೆ ಉಂಟಾ, ಅಥವಾ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರಾ, ಅಥವಾ ಅವರು ನನಗೆ ನೋವು ಕೊಡಬೇಕು ಅಂತವೇ ಬಯಸ್ತಾ ಇದ್ದಾರಾ ಅಂತ. ಅಂದರೆ ಕೆಲವು ಪ್ರೀತಿಯಲ್ಲಿ ಸಪರೇಷನ್ ಇರುತ್ತೆ, ಬ್ರೇಕಪ್ ಆಗಿರುತ್ತೆ, ಕೆಲವರು ಕಾಲ್ ಮಾಡಲ್ಲ, ಮೆಸೇಜಸ್ ಮಾಡಲ್ಲ, ನಂಬರ್ ಬ್ಲಾಕ್ ಮಾಡಿರ್ತಾರೆ. ಸೊ ಇಂಥ ಸಮಯದಲ್ಲಿ ನಾವು ಅವರ ಮನಸ್ಥಿತಿ, ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಏನು ಹೇಳ್ತೇವೆ ನೋಡಿ, ಅದನ್ನು ಅರಿಯೋದು ತುಂಬ ಮುಖ್ಯ ಆಗುತ್ತೆ. ಸೊ ಇದರಿಂದ ನಮಗೂ ಒಂದು ಕ್ಲಾರಿಟಿ ಸಿಗುತ್ತೆ, ನಮಗೂ ಒಂದು ರೀತಿಯ ಸಮಾಧಾನ ಸಿಗುತ್ತೆ. ಇಲ್ಲಿ ನಾನು ನಿಮಗೆ ಎರಡು ಮ್ಯಾಜಿಕ್ ಬಟರ್ಫ್ಲೈಯನ್ನು ತೋರಿಸಿದ್ದೇನೆ, ಮ್ಯಾಜಿಕಲ್ ಚಿಟ್ಟೆಯನ್ನು. ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ಇರ್ಬೋದು, ದೇವರಿರ್ಬೋದು, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಆನಂತರ ನಿಮ್ಮ ಹುಡುಗ ಹುಡುಗಿ ಯಾರಿದ್ದಾರೆ ಅವರನ್ನು ನೆನಪು ಮಾಡಿಕೊಂಡು, ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿಬಿಟ್ಟು ಈ ಎರಡು ಮ್ಯಾಜಿಕಲ್ ಚಿಟ್ಟೆಯಲ್ಲಿ ಯಾವ ಒಂದು ಮ್ಯಾಜಿಕಲ್ ಚಿಟ್ಟೆ ನಿಮಗೆ ಆಕರ್ಷಣೆಯಾಗುತ್ತೆ ಪ್ರಾರ್ಥನೆ ಮಾಡಿದ ನಂತರ, ಆ ಒಂದು ಚಿಟ್ಟೆಯನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ಯಾರೆಲ್ಲ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ಅವರಿಗೆ ಮತ್ತು ನಿಮಗೆ ಏನೊಂದು ರಿಲೇಷನ್ಶಿಪ್ ಉಂಟು, ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಒಂದನೇ ಚಿಟ್ಟೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ? ಇಲ್ಲಿ ಅವರ ಮನಸ್ಥಿತಿ ನೋಡುವುದಾದರೆ, ಅವರು ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ, ಪದೇ ಪದೇ ಚೇಂಜ್ ಆಗ್ತಾನೆ ಇರ್ತಾರೆ. ಒಮ್ಮೆ ನಿಮ್ಮ ಜೊತೆ ಖುಷಿಯಾಗಿ ಅಂದರೆ ನಿಮಗೆ ತುಂಬ ಪ್ರೀತಿಯನ್ನು ತೋರಿಸಿದ್ರೆ, ಇನ್ನೊಮ್ಮೆ ಈ ಪ್ರೀತಿಯಲ್ಲಿ ಏನು ಖುಷಿನೇ ಇಲ್ಲ, ಅಥವಾ ನಿಮ್ಮನ್ನು ಸಡನ್ನಾಗಿ ಅವಾಯ್ಡ್ ಮಾಡ್ಬೋದು. ಎಲ್ಲ ಒಂದು ಕಡೆ ಈ ಪ್ರೀತಿನ ಹೊಲಿಸ್ಕೊಳ್ಳಿಕ್ಕಾಗಲ್ಲ, ನಾನು ಅಂದ್ಕೊಂಡ ಥರ ಈ ಪ್ರೀತಿ ಸಿಗಲ್ಲ ಅನ್ನುವ ಭಾವನೆ ಕೂಡ ಉಂಟು. ತುಂಬ ಟೆನ್ಷನ್ ಕೂಡ ಮಾಡಿಕೊಳ್ತಾರೆ, ಎಲ್ಲಿ ನಾನು ನನ್ನವರನ್ನು ಕಳ್ಕೊಳ್ತೇನಾ, ನನ್ನಿಂದ ಈ ಪ್ರೀತಿಯನ್ನು ಯಾರಾದರೂ ದೂರ ಮಾಡಿಕೊಳ್ತಾರಾ, ಆ ಮನಸ್ಥಿತಿ ಕೂಡ ಉಂಟು. ಹಾಗಾಗಿ ಅವರಿಗೆ ಕಂಫರ್ಟೇಬಲಾಗಿ ಈ ರಿಲೇಷನ್ಶಿಪ್ಪಲ್ಲಿ ಇರಲಿಕ್ಕೆ ಆಗ್ತಾ ಇಲ್ಲ. ಅದು ನೀವು ಕೂಡ ಅಬ್ಸರ್ವ್ ಮಾಡಿರಬಹುದು ನಿಮ್ಮವರು ಹೇಗೆಂತ. ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ, ಅವರು ಸಡನ್ನಾಗಿ ಅವರು ಚೇಂಜ್ ಆಗ್ತಾರೆ. ಬೇಕಂತ ಯಾವುದು ಕೂಡ ಆಗ್ತಾ ಇಲ್ಲ. ಕೆಲವರಿಗೆ ಇಲ್ಲಿ ಥಾಟ್ ಪಾತ್ರೆ ಸಿಚುವೇಷನ್ಸ್ ಉಂಟು. ಈ ಥಾಟ್ ಪಾತ್ರೆ ಸಿಚುವೇಷನ್ ಅಂದರೆ ಥಾಟ್ ಪಾರ್ಟಿಯಲ್ಲಿ ಬೇರೆ ಹುಡುಗ ಇರ್ಬೋದು, ಬೇರೆ ಹುಡುಗಿ ಇರ್ಬೋದು, ಅಥವಾ ಫ್ರೆಂಡ್ಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರಬಹುದು, ಅಥವಾ ಅವರ ಜಾಬ್ ಕೆರಿಯರ್ ಇರ್ಬೋದು. ಸೊ ಇದೆಲ್ಲ ಅವರಿಗೆ ನಿಮ್ಮ ಪ್ರೀತಿಯಲ್ಲಿ ಅಂದರೆ ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಲಿಕ್ಕೆ ಅಥವಾ ಏನೋ ಒಂದು ಅಡೆತಡೆಯಲ್ಲಿ ಈ ವಿಷಯಗಳೆಲ್ಲ ಬರಬಹುದು. ಈ ರಿಲೇಷನ್ಶಿಪ್ಪಲ್ಲಿ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ಮೋಸ ಮಾಡಬೇಕು ಅಂತ ಪ್ರೀತಿ ಮಾಡಿಲ್ಲ. ಥಾರ್ಡ್ ಪಾರ್ಟಿ ಸಿಚುವೇಷನ್ಸ್ ಕೆಲವರಿಗೆ ಉಂಟು. ಆದ್ರೂ ಇಲ್ಲಿ ಕೆಲವರು ಬ್ರೇಕಪ್ ಆಗಿರ್ಬೋದು, ದೂರ ಇರ್ಬೋದು, ಸಪ್ರೇಷನಲ್ಲಿ ಇರ್ಬೋದು, ಅಂದರೆ ತುಂಬ ಜೀವನದಲ್ಲಿ ಇವರಿಗೆ ನೋವಾಗಿದೆ, ಆ ಮನಸ್ಥಿತಿಯಿಂದ ಕೆಲವರಿಗೆ ಹೊರಬರಲಿಕ್ಕೆ ಆಗ್ತಾ ಇಲ್ಲ. ಕೆಲವರು ನಿಮ್ಮ ಜೊತೆ ಜಾಸ್ತಿಯಾಗಿ ಮಾತನಾಡಲ್ಲ, ಕಾಲ್ ಮೆಸೇಜಸ್ ಮಾಡಲ್ಲ, ಮತ್ತು ಏನನ್ನು ಕೂಡ ಶೇರ್ ಮಾಡ್ಕೊಳ್ಳಲ್ಲ. ಎಂಥದ್ದೇ ನೋವಿದ್ರು, ಏನೇ ಒಂದು ಫಿಯರ್ ಇದ್ರು ಅವರು ಅವ್ರ ಜೊತೆನೇ ಇಟ್ಕೊಳ್ತಾರೆ. ನಿಮ್ಮನ್ನು ಯಾವತ್ತೂ ಕೂಡ ಅವರು ದೂರ ಆಗಬೇಕು, ಮೋಸ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಬಟ್ ಎಲ್ಲ ಒಂದು ಕಡೆ ಅವರಿಗೆ ಕೆಲವೊಂದ್ಸಲ ಮನಸ್ಥಿತಿ ಸರಿ ಇರಲ್ಲ, ಎಲ್ಲಿ ಪ್ರೀತಿಯನ್ನು ಕಲ್ಕೊಳ್ತೇನೆ, ಎಲ್ಲಿ ಪ್ರೀತಿ ನನ್ನಿಂದ ದೂರ ಆಗುತ್ತೋ ಅನ್ನೋ ಭಯ ಕಾಣುತ್ತೆ, ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಕೂಡ ಇಲ್ಲ ಅವರಿಗೆ. ನೀವು ಏನಾದರೂ ಅವ್ರ ಜೊತೆ ಕಮೆಂಟ್ಮೆಂಟ್ ಕೇಳ್ತಾ ಇದ್ದರೆ ಅಥವಾ ಏನಾದರೂ ಒಂದು ವಿಷಯದ ಬಗ್ಗೆ ಕೇಳಿದರೆ
ಸ್ವಲ್ಪ ತಾಳ್ಮೆಯಿಂದ ಇರಿ, ಒಮ್ಮೆಲೆ ಫೋರ್ಸ್ ಮಾಡಬೇಡಿ ಅಂತ ಹೇಳ್ತೇನೆ. ಕೆಲವೊಂದ್ಸಲ ಅವರಿಗೂ ಒಂದು ರೀತಿಯ ಡಿಸಿಷನ್ ತಗೊಳ್ಳಿಕ್ಕೆ ಟೈಮ್ ಬೇಕಾಗುತ್ತೆ, ಎಲ್ಲವನ್ನು ಸರಿ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಅವರು ಅವರ ಮನೆಯವರಿಗೆ ಪ್ರಿಫರೆನ್ಸ್ ಕೊಡ್ಬೋದು. ಮನೆಯಲ್ಲಿ ಅವರನ್ನು ಕೆಲವು ಜನ ಅವರಿಗೆ ಬೇಕಾದ ಥರ ಅವರನ್ನು ಕನ್ವರ್ಸ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇವರಿಗೆ ಫ್ಯಾಮಿಲಿ ಕೂಡ ಮುಖ್ಯ ಆಗಿರುತ್ತೆ. ಫ್ಯಾಮಿಲಿಗೆ ತುಂಬ ಮಹತ್ವ ಕೊಡ್ತಾರೆ, ಹಾಗೆ ನಿಮಗೂ ಮಹತ್ವ ಕೊಡ್ತಾರೆ. ಬಟ್ ಸ್ವಲ್ಪ ಇಲ್ಲಿ ತಾತ್ಪಾತ್ಯ ಅಂದರೆ ಫ್ಯಾಮಿಲಿ ಕೂಡ ಬರಬಹುದು, ಅವರ ಮಾತನ್ನು ಕೇಳ್ಬೋದು. ಜಾಸ್ತಿ ರಿಸ್ಕ್ ತಗೊಳ್ತಾರೆ, ಬಟ್ ಒಮ್ಮೆಲೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಸಡನ್ನಾಗಿ ನಿಮ್ಮಿಬ್ಬರ ಮಧ್ಯೆ ಕ್ಲಾಶಸ್ ಆಗುತ್ತೆ, ಜಗಳ ಆಗುತ್ತೆ, ಎಲ್ಲನೂ ಆಗುತ್ತೆ. ಯಾವುದನ್ನು ಕೂಡ ಫೋರ್ಸ್ಫುಲ್ಲಾಗಿ ಅವರಿಗೆ ತುಂಬ ಹೇಳಬೇಡಿ. ಅವರ ಜೊತೆ ಕೂಲಾಗಿ ತುಂಬ ಪ್ರೀತಿಯಿಂದ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಸಿಚುವೇಶನ್. ಮತ್ತು ಯಾರಾದರೂ ಬ್ಲಾಕ್ ಮಾಡಿದರೆ ಖಂಡಿತವಾಗಿ ಅನ್ಬ್ಲಾಕ್ ಮಾಡ್ತಾರೆ ಅವರು. ನಾನು ಕೆಲವು ವೀಡಿಯೋಸ್ ಮಾಡಿದ್ದೇನೆ, ಅನ್ಬ್ಲಾಕ್ ಮಾಡಲಿಕ್ಕೆ ಈಸಿ ತಂತ್ರ ಹೇಳಿಕೊಟ್ಟಿದ್ದೀನಿ. ಸೊ ಅದನ್ನು ಟ್ರೈ ಮಾಡಿ, ಖಂಡಿತವಾಗಿಯೂ ಆಗುತ್ತೆ. ಹಾಗೆಯೇ ನಾನು ಕೂಡ ನನ್ನ ಪ್ರಾಕ್ಟಿಸ್ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಏನಾದರೂ ಪ್ರಾಬ್ಲಮ್ ಇದ್ದರೆ, ಸಮಸ್ಯೆ ಇದ್ದರೆ ಹೇಳಿ, ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ನಿಮಗೆ. ನಿಮಗೆ ನಾನು ಹೇಳಿದ್ದೆ ಯಾವುದೆಲ್ಲ ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಖುಷಿಯಾಗಿರಿ. ಅದೇ ನಾನು ಹೇಳಿದ್ದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ, ಯಾರು ಕೂಡ ಜಾಸ್ತಿಯಾಗಿ ಮನಸ್ಸಿಗೆ ಹಚ್ಕೊಳ್ಬೇಡಿ. ಮತ್ತು ಅವರಿಗೆ ಕೂಡ ಪೋಸ್ಫುಲ್ ಆಗಿ ಏನನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ, ಅದರಿಂದ ಪ್ರಾಬ್ಲಮ್ಮೇ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾರೆಲ್ಲ ಎರಡನೇ ಮ್ಯಾಜಿಕಲ್ ಚಿಟ್ಟೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಹುಡುಗ ಇರ್ಬೋದು, ನಿಮ್ಮ ಹುಡುಗಿ ಇರ್ಬೋದು, ಸೊ ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ನಿಮ್ಮ ವ್ಯಕ್ತಿ, ಸೊ ಅವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ತುಂಬ ಖುಷಿಯಾಗಿದ್ದರೆ, ತುಂಬ ಒಂದು ಬಾಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿ ಇತ್ತು, ತುಂಬ ಒಂದು ಪ್ರೌಡ್ ಫೀಲ್ ಮಾಡ್ಕೊಳ್ತಾ ಇದ್ರಿ ಆವಾಗ. ಇಲ್ಲಿ ಕೆಲವರು ಸೋಲ್ಮೇಟ್ ಕೂಡ ಇರ್ಬೋದು. ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ರೀತಿ ಇತ್ತು, ತುಂಬ ಕೇರ್ ಇತ್ತು. ಆದರೆ ಸ್ವಲ್ಪ ಅಡೆತಡೆಗಳು ಅನ್ನೋದು ಕಾಡ್ತಾ ಉಂಟು. ಏನು ಲೈಫಲ್ಲಿ ಅಂದ್ಕೊಂಡಿದ್ದೀರಾ, ಆ ರೀಚ್ ಅಂದರೆ ಆ ಗೋಲನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ನನ್ನ ಲೈಫಲ್ಲಿ ನಾನು ಅಂದ್ಕೊಂಡ ಥರ ಇರಬೇಕು, ಆ ಥರ ಮನಸ್ಥಿತಿ ಕೂಡ ಉಂಟು ಅವರಿಗೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ತುಂಬ ರಿಸ್ಕ್ ಅನ್ನೋದು ತಗೊಳ್ತಾರೆ. ಏನಕ್ಕಂದರೆ ಕೆರಿಯರ್ಗೆ ತುಂಬ ಮಹತ್ವವನ್ನು ಕೊಡ್ತಾರೆ, ಅವರ ಪರ್ಸ್ನಲ್ ಲೈಫಿಗೆ ತುಂಬ ಪ್ರಾಮುಖ್ಯತೆ. ಅಂದರೆ ನಾನು ಹೀಗೆ ಅಂದ್ಕೊಂಡಿದ್ದೇನೆ, ನನ್ನ ಜೀವನದಲ್ಲಿ ಕೆಲವರು ಕನಸನ್ನು ಕಟ್ಟಿಕೊಂಡಿರುವುದಕ್ಕೂ, ಏಮ್ ಇಟ್ಕೊಂಡು ಗುರಿ ಇಟ್ಕೊಂಡಿರೋದಕ್ಕೂ ವ್ಯತ್ಯಾಸ ಉಂಟು. ಕನಸನ್ನು ಕಟ್ಕೊಂಡು ಅವರು ಆಗಲೇಬೇಕಂತ ಅದಕ್ಕೋಸ್ಕರ ವರ್ಕ್ ಮಾಡೋರು ಮಾಡ್ತಾರೆ, ಬಟ್ ಅದು ಆಗೋಗ್ತಾ ಬಿರುಟ್ಟಾ ಗೊತ್ತಿಲ್ಲ. ಬಟ್ ಏಮ್ ಗುರಿ ಅನ್ನೋರು ಯಾರು ಇಟ್ಕೊಂಡಿದ್ದಾರೆ, ಅದು ಹೆಂಗಾದರೂ ಮಾಡಿ ಸಾಧಿಸಬೇಕು ಅಂತ ತುಂಬ ಟ್ರೈ ಮಾಡ್ತಾರೆ ಮ್ಯಾಕ್ಸಿಮಮ್ ಆಗಿ. ಸೊ ಹಾಗಾಗಿ ಇವರು ಗುರಿ ಇಟ್ಕೊಂಡಿದ್ದಾರೆ, ಏನಾದರೂ ಚೆನ್ನಾಗಿ ನಾನು ದುಡಿಬೇಕು, ಲೈಫಲ್ಲಿ ಒಂದು ಲೆವೆಲ್ಗೆ ಸ್ಟ್ಯಾಂಡರ್ಡ್ ಆಗಿ ನಿಲ್ಲಬೇಕು ಅನ್ನೋರು. ಎಲ್ಲ ಒಂದು ಕಡೆ ನೀವು ಕಮೆಂಟ್ಮೆಂಟ್ ಕೇಳಿದ್ರೂ ಆ ವ್ಯಕ್ತಿ ಕಮೆಂಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯವಾಗದೆ ಇರ್ಬೋದು, ಅಥವಾ ಸ್ವಲ್ಪ ಮುಂದೆ ಮುಂದೆ ಆಗ್ತಾ ಇರ್ಬೋದು ಯಾವುದೇ ಒಂದು ವಿಷಯ ನೀವು ಕೇಳಿದಾಗ. ಅಂದರೆ ಅವರಿಗೆ ಅವರ ಮೈಂಡ್ ಸೆಟ್ ನಾನೇನಾದರೂ ಮಾಡಬೇಕು, ಸೊ ನನ್ನ ಲೈಫ್ ಈ ಥರ ಇರಬೇಕು, ಆ ಥರ ಇರಬೇಕು, ಸೊ ಅದನ್ನು ತುಂಬ ಆಲೋಚನೆ ಮಾಡಿದ್ದಾರೆ. ಹಾಗಾಗಿ ಇವರಿಗೆ ಬೇರೆ ಯಾರು ಕೂಡ ಮನಸ್ಸಿಗೆ ಹೋಗಲ್ಲ. ನಿಮ್ಮ ಮೇಲೆ ತುಂಬ ಪ್ರೀತಿ ಉಂಟು, ತುಂಬ ಒಂದು ಒಳ್ಳೆಯ ರಿಲೇಷನ್ಶಿಪ್ ಇದು. ಕೆಲವು ಸಲ ಅವರು ಅವರ ಕೆರಿಯರಿಂದಾಗಿ ಅವರು ಏನು ಅಂದ್ಕೊಂಡಿದ್ದಾರೆ ಅದರ ಸಲುವಾಗಿ ಅವ್ರು ನಿಮ್ಮಿಂದ ದೂರ ಇರ್ಬೋದು, ನಂಬರ್ ಬ್ಲಾಕ್ ಮಾಡಿರ್ಬೋದು. ಬಟ್ ಮನಸ್ಸಿನಲ್ಲಿ ಅವರಿಗೆ ಯಾವುದೇ ಒಂದು ರೀತಿಯ ನೆಗೆಟಿವ್ ಫೀಲಿಂಗ್ ಇಲ್ಲ ನಿಮ್ಮ ಮೇಲೆ. ನಿಮ್ಮನ್ನು ಅವರು ಅವರ ಜೀವನ ಸಂಗಾತಿ ಹಾಗೇ ನೋಡುವುದು, ಅವರ ಲೈಫಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕೂಡ ಲೈಫ್ ಪಾರ್ಟ್ನರ್ ಆಗಿ ಬರಲಿಕ್ಕೆ ಚಾನ್ಸಸ್ ಇಲ್ಲ. ಖಂಡಿತವಾಗಿ ರಿಲೇಷನ್ಶಿಪ್ ವೆರಿ ಸೂನ್ ಒಂದು ತೀರ್ಮಾನಕ್ಕೆ ಬರುತ್ತೆ. ಇಲ್ಲಿ ನೋಡಿ, ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ. ನೀವು ಏನು ನಿಮ್ಮ ವರ್ಕ್ ಉಂಟು ಅದರ ಮೇಲೆ ಗಮನ ಹರಿಸಿ ಸೆಲ್ಫ್ ಲವ್ ಮಾಡಿ. ಅಂದರೆ ನಿಮ್ಮ ವ್ಯಕ್ತಿ ಇವಾಗ ಅವರು ಏನು ಲೈಫಲ್ಲಿ ಸೆಟ್ಲ್ ಆಗಬೇಕು ಅದರ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಹೀಗಿರುವಾಗ ಇದು ಕೂಡ ನಿಮಗೆ ಗೊತ್ತುಂಟು, ಹೀಗಿರುವಾಗ ನೀವಿಲ್ಲಿ ಕಣ್ಣೀರು ಹಾಕೋದು ಏನೇನೋ ಅಂದರೆ ಅವರಿಗೆ ಸ್ವಲ್ಪ ಕಿರಿಕಿರಿ ಹಾಕೋ ಥರ ನಡ್ಕೊಳ್ಳೋದು ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ, ಫೋಕಸ್ ಮಾಡಿ. ಸೊ ಅಂದರೆ ಅಲ್ಲಿ ಅವರ ಲೈಫಲ್ಲಿ
ಬೇರೆ ಯಾರು ಕೂಡ ಬರಲಿಕ್ಕೆ ಚಾನ್ಸಸ್ ಇಲ್ಲ ನಿಮ್ಮನ್ನು ಬಿಟ್ಟು, ನೀವು ಅವರನ್ನು ಅರ್ಥ ಮಾಡಿಕೊಂಡಷ್ಟು. ಅಂದರೆ ನಿಮಗೂ ಗೊತ್ತುಂಟು ನಿಮ್ಮ ವ್ಯಕ್ತಿ ಹೇಗೆ ಅಂತ, ಸ್ವಲ್ಪ ಆಲೋಚನೆ ಮಾಡಿ. ಸೊ ಹಾಗಿರುವಾಗ ಬೇರೆಯವರು ಅವರ ಜೀವನದಲ್ಲಿ ಬರಲಿಕ್ಕೆ ಚಾನ್ಸ್ ಅಂತ ಇಲ್ಲ ಅಲ್ವಾ? ಸೊ ಹಾಗಾಗಿ ಅವರು ನಿಮ್ಮ ಮೇಲೆ ತುಂಬ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ, ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಚೆನ್ನಾಗಿ ನಿಮ್ಮನ್ನು ಲೈಫ್ ಜರ್ನಿಯಲ್ಲಿ ನೋಡ್ಕೊಳ್ಬೇಕು. ನಾನು ಯಾವ ಥರ ಅಂದರೆ ಕೆಲವೆಲ್ಲ ಆಸೆ ಕನಸುಗಳನ್ನು ಅವರು ಕಟ್ಕೊಂಡಿದ್ದಾರೆ, ಅವರ ಜೀವನದಲ್ಲಿ ಅವರ ಗುರಿ ಎಷ್ಟು ಇಂಪಾರ್ಟೆಂಟ್, ಹಾಗೇನೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಅವರ ಲೈಫಲ್ಲಿ. ಖಂಡಿತವಾಗಿಯೂ ಈ ರಿಲೇಷನ್ಶಿಪ್ ಒಂದು ಪಾಸಿಟಿವ್ ವೇಯಲ್ಲಿ, ಒಂದು ಒಳ್ಳೆಯ ರೀತಿಯಲ್ಲಿ ಹ್ಯಾಪಿ ಎಂಡಿಂಗ್ ಆಗುತ್ತೆ. ನೀವು ನಿಮ್ಮ ವರ್ಕ್ ಏನುಂಟು ಸೆಲ್ಫ್ ಲವ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಬಗ್ಗೆ ಸ್ವಲ್ಪ ಟೈಮ್ ಕೊಡಿ, ಎಲ್ಲನೂ ಸರಿಯಾಗುತ್ತೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ನಿಮ್ಮ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಇರಲಿ. ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಪಾಸಿಟಿವ್ ಆಗಿರಿ, ಎಲ್ಲನೂ ಸರಿಯಾಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.